Hi, good morning. Yes, ಎಲ್ಲ ಚೆನ್ನಾಗಿದ್ದೀರಾ? ಓಕೆ, ನಾನು ಸಹ ಚೆನ್ನಾಗಿದ್ದೀನಿ. ನಾವು ಈ ಹಿಂದಿನ ಕ್ಲಾಸ್ಗಳಲ್ಲಿ ಏನೆಲ್ಲ ಕಲ್ತಿದ್ವಿ ನೆನಪಿದೆ ನಿಮಗೆ? ಇನ್ಸೆಕ್ಟ್ಸ್ ನೇಮ್ಗಳನ್ನು ಹೇಳೋದನ್ನು ಕಲ್ತಿದ್ವಿ, ಬರೆಯೋದನ್ನು ಕಲ್ತಿದ್ವಿ, ಗುರುತಿಸಿದ್ವಿ ಅಲ್ವಾ? ಇನ್ಸೆಕ್ಟ್ಸ್ ಅಂದರೆ ಏನು? ಇನ್ಸೆಕ್ಟ್ಸ್ ಅಂದರೆ ಕೀಟಗಳು ಅಲ್ವಾ? ಹಾಗಿದ್ರೆ ಯಾವುದೆಲ್ಲ ಕೀಟಗಳು ಅಂತ ನಮ್ಗೆ ಗೊತ್ತಿದೆ, ಯಾವುದೆಲ್ಲ ಹೇಳಿ ನೋಡೋಣ, ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಯಾವುದೆಲ್ಲ ಕೀಟಗಳು ಅಂತ? ನೊಣ, ಸೊಳ್ಳೆ, ಜೇನುಹುಳ, ಜೇಡರ್ ಹುಳ ಅಲ್ವಾ, ಚಿಟ್ಟೆ, ಈ ರೀತಿ ಸಣ್ಣ ಸಣ್ಣದೇನಿದಾವಲ್ಲ ಹುಳುಗಳು, ಅವಕ್ಕೆ ನಾವೇನು ಹೇಳ್ತೀವಿ? ಇನ್ಸೆಕ್ಟ್ಸ್, ಕೀಟಗಳು ಅಂತ ಹೇಳ್ತೀವಿ. ಓಕೆ, ನಾವು ಬರೆಯೋದು, ಓದೋದು, ಗುರುತಿಸೋದನ್ನು ಕಲ್ತಿದ್ದೀವಿ. ಆದರೆ ಇವತ್ತೇನು ಮಾಡ್ತಾ ಇದ್ದೀವಿ ಗೊತ್ತಾ? ಇನ್ಸೆಕ್ಟ್ಸ್ಗಳ ಬಗ್ಗೆ ಕೆಲವೊಂದು ಸಣ್ಣ ಟಿಪ್ಸ್ ಹೇಳಿದ್ದೆ. ಇನ್ಸೆಕ್ಟ್ಸ್ಗಳಿಗೆ 6 ಲೆಗ್ಸ್ ಇರುತ್ತೆ, ಬಟರ್ಫ್ಲೈ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ? ಹಾಗೆ ಅದನ್ನೇ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವು ಸೆಂಟೆನ್ಸಲ್ಲಿ ಬರೆಯೋದು ಕಲಿಯೋಣ. ನಮಗೀಗಾಗಲೇ ಜಾಯಿಂಟ್ ಲೆಟರ್ಸ್ ಬರೀಲಿಕ್ಕೆ ಬರುತ್ತೆ ಅಲ್ವಾ? ಹಾಗಿದ್ರೆ ಸ್ಮಾಲ್ ವರ್ಡ್ಸ್ಗಳನ್ನು, ಲೆಟರ್ಸ್ಗಳನ್ನು ಸೇರಿಸಿ ಸೇರಿಸಿ ನಮಗೀಗ ಓದಲಿಕ್ಕೆಲ್ಲ ಬರುತ್ತೆ. ಹಾಗಾಗಿ ಇವತ್ತು ನಾವು ಸ್ಮಾಲ್ ಸೆಂಟೆನ್ಸ್ಗಳನ್ನು, ಸಣ್ಣ ಸಣ್ಣ ವರ್ಡ್ಸ್ಗಳನ್ನು ಎಲ್ಲ ನೀಟಾಗಿ ಬರೆದು ಅದನ್ನು ಇನ್ಸೆಕ್ಟ್ಗಳ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಬರೆಯೋಣ. ಓಕೆ, ನಾವೇನೆಲ್ಲ ಬರಿತೀವಲ್ಲ ಅದನ್ನು ಹೇಳ್ತಾ ಹೇಳ್ತಾ ಬರೀಲಿಕ್ಕೆ ಟ್ರೈ ಮಾಡಬೇಕು. ನಾವು ಹೇಳ್ತಾ ಹೇಳ್ತಾ ಬರೆದಾಗ ಮಾತ್ರ ನಮಗೆ ಓದಲಿಕ್ಕೆ ಈಸಿ ಆಗುತ್ತೆ, ಸುಲಭವಾಗಿ ಓದಲಿಕ್ಕೆ ಬರುತ್ತೆ. ಸರಿ, ಹಾಗಿದ್ರೆ ಬರೆಯೋಣ. ಈಗ ಬನ್ನಿ, ಫಸ್ಟ್ ಒನ್, ನಾನು ಇಲ್ಲಿ ಒಂದು ಸ್ಟಾರ್ ಹಾಕಿದ್ದೀನಿ, ಯಾಕೆಂದ್ರೆ ನಾನು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಬರೀತಿದ್ದೀನಿ ಅಲ್ವಾ? ಹಾಗಾಗಿ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಎಂ ಎಸ್ ಟಿ, ಮೋಸ್ಟ್, ಮೋಸ್ಟ್ ಇನ್ಸೆಕ್ಟ್. ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ನೋಡಿ, ಇಲ್ಲಿ ಒಂದು ವರ್ಡ್ ಆದ್ರೆ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ. ಐ ಎನ್ ಎಸ್ ಇ ಸಿ ಟಿ ಎಸ್. ನಾವು ಆವಾಗಲೇ ಹೇಳ್ತಾ ಇದ್ವಿ ಜಾಯಿಂಟ್ ಲೆಟರ್ಸ್ ಬರೆಯುವಾಗ ಐಗೆ ಇನ್ನೊಂದು ಪಾಯಿಂಟ್ ಇಡಬೇಕಲ್ಲ, ಈ ವರ್ಡ್ಸ್ ಕಂಪ್ಲೀಟ್ ಆದಮೇಲೆ ಐಗೆ ಪಾಯಿಂಟ್ಸ್ ಇಡಬೇಕು, ನಂತರದಲ್ಲಿ ಟಿಗೂ ಸಹ ನಾವಿಲ್ಲಿ ಲೈನ್ ಹಾಕಬೇಕು. ಇನ್ಸೆಟ್ ಮತ್ತೆ ಸ್ವಲ್ಪ ಜಾಗ ಬಿಡ್ತಾ ಇದ್ದೀನಿ. ಎಚ್ ಎ ವಿ ಇ ಹ್ಯಾವ್ ನೋಡಿ, ಎಚ್ ಎ ವಿ ಇ ಹ್ಯಾವ್. ಮತ್ತೆ ಸ್ವಲ್ಪ ಜಾಗ ಬಿಡ್ತಾ ಎಸ್ ಐ ಎಚ್ ಸಿಕ್ಸ್. ಮತ್ತೆ ಸ್ವಲ್ಪ ಜಾಗ ಬಿಡ್ತಾ ಇದ್ದೀನಿ ಎಲ್ ಇ ಜಿ ಎಸ್ ಲೆಗ್ಸ್. ಹೌದಾ? ಓಕೆ, ನಮ್ಗೆ ಗೊತ್ತಿದೆ ಇನ್ಸೆಕ್ಟ್ಸ್ಗಳಿಗೆ ಎಷ್ಟಿರುತ್ತೆ ಲೆಗ್ಗು? 6 ಲೆಗ್ಸ್ ಇರುತ್ತೆ ಅಂತ. ನಾವೀಗ ಅದನ್ನೇ ಸೆಂಟೆನ್ಸಲ್ಲಿ ಬರ್ತಿದ್ದೀವಿ. ಮೋಸ್ಟ್ ಇನ್ಸೆಕ್ಟ್ಸ್ ಹ್ಯಾವ್ 6 ಲೆಗ್ಸ್. ಸುಮಾರಾಗಿ ಕೀಟಗಳು 6 ಕಾಲುಗಳನ್ನು ಹೊಂದಿರ್ತವೆ ಅಂತ. ಓಕೆ, ನೆಕ್ಸ್ಟ್ ಎ ಎನ್ ಆ್ಯಂಡ್ ಎ ಎನ್ ಟಿ ಆ್ಯಂಡ್ ಎನ್ ಆ್ಯಂಡ್ ಲೀವ್ಸ್ ಎಲ್ ಐ ವಿ ಇ ಎಸ್ ಲೀವ್ಸ್. ನೋಡ್ರಿ, ನಾನು ಆ್ಯಂಡ್ ಅಂತ ಬರೆದಿದ್ದೀನಿ ಸ್ವಲ್ಪ ಜಾಗ ಬಿಟ್ಟು, ಮತ್ತೆ ಆ್ಯಂಡ್ ಸ್ವಲ್ಪ ಜಾಗ ಬಿಟ್ಟು ಲೀವ್ಸ್. ಓಕೆ, ಎನ್ ಆ್ಯಂಡ್ ಲೀವ್ಸ್ ಐ ಎನ್ ಇನ್ ಮತ್ತೆ ಸ್ವಲ್ಪ ಜಾಗ ಬಿಡ್ತಾ ಇದ್ದೀನಿ ಎ ಎನ್ ಆ್ಯಂಡ್ ಹಿಲ್ ಎ ಎನ್ ಟಿ ಎಚ್
L L and hill. Hill ಅಂದ್ರೆ ಏನು ಗೊತ್ತಾ ನಿಮಗೆ? An ant lives in an ant hill. ಅಂದ್ರೆ ಇರುವೆಗಳು ಇರುವೆ ಕೂಡಲಿ ವಾಸವಾಗಿರ್ತವೆ. ಲೀವ್ಸ್ ಅಂದ್ರೆ ವಾಸವಾಗೋದು. ಓಕೆ, ಆಂಟ್ ಹಿಲ್ ಅಂದ್ರೆ ಇರುವೆ ಕೂಡ. ನೋಡಿ, an ant lives in a ant hill. ಇರುವೆಗಳು ಇರುವೆ ಕೂಡಲಿ ವಾಸವಾಗಿರ್ತವೆ ಅಂತ. ಓಕೆ, ನೆಕ್ಸ್ಟ್ ಬಟರ್ಫ್ಲೈ. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಬಿ ಯು ಟಿ ಟಿ E R F L Y butterfly. Now joint letters ಅಲ್ಲಿ ಬರೆಯುವಾಗ ಟಿ ಗೆ ಏನ್ ಮಾಡ್ಬೇಕು, ವರ್ಸ್ ಕಂಪ್ಲೀಟ್ ಆದ್ಮೇಲೆ ಲೈನ್ ಹಾಕ್ಬೇಕು. ಬಟರ್ಫ್ಲೈ ಸ್ವಲ್ಪ ಜಾಗ ಬಿಟ್ಟು ಐ ಎಸ್ ಈಸ್ ಬಟರ್ಫ್ಲೈ ಈಸ್ ಮತ್ತೆ ಸ್ವಲ್ಪ ಜಾಗ ಬಿಟ್ಟು ಎ ಕಲರ್ಫುಲ್ C O L O U R F U L colorful inside I N S E C T okay now modle helidvi butterfly is colorful inside ಚಿಟ್ಟೆ ಇದೆ ಅಲ್ಲ ತುಂಬ ಕಲರ್ಫುಲ್ ಆಗಿರುವಂತಹ ಕೀಟ ಅಂತ. ಬಟರ್ಫ್ಲೈ ಅಂದರೆ ಚಿಟ್ಟೆ, ಕಲರ್ಫುಲ್ ಅಂದರೆ ಬೇರೆ ಬೇರೆ ಕಲರ್ಗಳಲ್ಲಿ ಬಟರ್ಫ್ಲೈಗಳು ಇರ್ತವೆ ಅಂತ ಹೇಳಿದ್ವಿ ಅಲ್ವಾ. ಹಾಗೆಯೇ ಬಟರ್ಫ್ಲೈ ಈಸ್ ಎ ಕಲರ್ಫುಲ್ ಇನ್ಸೆಕ್ಟ್ಸ್. ಚಿಟ್ಟೆ ಬೇರೆ ಬೇರೆ ಬಣ್ಣಗಳಲ್ಲಿ ಇರುತ್ತೆ, ಕಲರ್ ಕಲರ್ಗಳಲ್ಲಿ ಇರ್ತವೆ. ಓಕೆ, ನೆಕ್ಸ್ಟ್ W E B ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಮತ್ತೆ ಏನಾದ್ರು ಸ್ವಲ್ಪ ಜಾಗ ಬಿಡ್ತಾ ಇದ್ದೀನಿ. ವಿ ಗೆಟ್ ಜಿ ಇ ಟಿ ಗೆಟ್ ವಿ ಗೆಟ್ ಹನಿ. ಹನಿ ಅಂದ್ರೆ ಏನು? ಹೆಚ್ ಓ ಎನ್ ಇ ವೈ. ಹನಿ ಅಂದ್ರೆ ಜೇನುತುಪ್ಪ. ಹನಿ ಫ್ರಮ್ ಎಫ್ ಆರ್ O M from honey bee H O N E Y B E E honey bee we get honey from honey bee andre honey andre jain tuppa honey bee andre jain hula jain hula dinda namge en sigutte jain tuppa sigutte We get honey from honey bee. Okay? Yes. Next. Spider. Spider and reno. Jade hula. S P I D E R. Spider. I S is not not spider is not an insect I N S E C T insect spider is not an ಇನ್ಸೆಕ್ಟ್ಸ್. ಸ್ಪೈಡರು ಅದು ಏನಲ್ಲ, ಕೀಟ ಅಲ್ಲ. ಇಟ್ ಹ್ಯಾಸ್ ಸ್ವಲ್ಪ ನೋಡಿ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದೀನಲ್ವಾ, ಐ ಟಿ ಇಟ್ ಹೆಚ್ ಎ ಎಸ್ ಹ್ಯಾಸ್ ಇಟ್ ಹ್ಯಾಸ್ ಏಟ್ ಲೆಗ್ಸ್ ಇ ಐ ಜಿ H T eight legs L E G S eight legs now modle helidvi spider not spider is not
ಅದು ಇನ್ಸೆಕ್ಟ್ ಅಲ್ಲ ಅದಕ್ಕೆ ಎಷ್ಟು ಕಾಲುಗಳಿದೆ ಎಂಟು ಕಾಲುಗಳಿದೆ ನಾವು ಮೊದಲೇ ಹೇಳಿದ್ವಿ ಮೋಸ್ಟ್ ಇನ್ಸೆಕ್ಟ್ಸ್ ಹ್ಯಾವ್ ಸಿಕ್ಸ್ ಲೆಗ್ಸ್ ಸುಮಾರಾಗಿ ಎಲ್ಲ ಕೀಟಗಳು ಆರು ಕಾಲುಗಳನ್ನು ಹೊಂದಿರ್ತವೆ ಸ್ಪೈಡರ್ ಈಸ್ ನಾಟ್ ಆನ್ ಇನ್ಸೆಕ್ಟ್ ಅದು ಇನ್ಸೆಕ್ಟ್ ಅಲ್ಲ ಅದಕ್ಕೆ ಎಷ್ಟು ಕಾಲುಗಳಿದೆ ಎಂಟು ಕಾಲುಗಳಿದೆ ಓಕೆ ಎಸ್ ನಾವು ಈ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಓದ್ತಾ ಹೋಗೋಣ ಓಕೆ ನಾವು ಇವತ್ತಿಗೆ ಬರೆದಿರುವಂತಹ ಪಾಯಿಂಟ್ಸು ಇನ್ಸೆಕ್ಟ್ಗಳ ಬಗ್ಗೆನೇ ಇರುವಂತಹದ್ದು ಎಸ್ ಫಸ್ಟ್ ಒನ್ ಎಂ ಒ ಎಸ್ ಟಿ ಮೋಸ್ಟ್ ಐ ಎನ್ ಎಸ್ ಇ ಸಿ ಟಿ ಎಸ್ ಇನ್ಸೆಕ್ಟ್ಸ್ ಹೆಚ್ ಎ ವಿ ಹ್ಯಾವ್ ಎಸ್ ಐ ಎಕ್ಸ್ ಸಿಕ್ಸ್ ಎಲ್ ಇ ಜಿ ಎಸ್ ಲೆಗ್ಸ್ ಮೋಸ್ಟ್ ಇನ್ಸೆಕ್ಟ್ಸ್ ಹ್ಯಾವ್ ಸಿಕ್ಸ್ ಲೆಗ್ಸ್ ಸುಮಾರಾಗಿ ಕೀಟಗಳು ಆರು ಕಾಲುಗಳನ್ನು ಹೊಂದಿರ್ತವೆ ಓಕೆ ನೆಕ್ಸ್ಟ್ ಇನ್ ಆ್ಯಂಟ್ ಇಂಟಿ ಆ್ಯಂಟ್ ಎಲ್ ಐ ವಿ ಎಸ್ ಲೀವ್ಸ್ ಐ ಎನ್ ಇನ್ ಎನ್ ಆ್ಯಂಟ್ ಎ ಎನ್ ಟಿ ಆ್ಯಂಟ್ ಹೆಚ್ ಐ ಎಲ್ ಎಲ್ ಹಿಲ್ ಆ್ಯಂಟ್ ಹಿಲ್ ಎನ್ ಆ್ಯಂಟ್ ಲೀವ್ಸ್ ಇನ್ ಆ್ಯಂಟ್ ಆ್ಯಂಟ್ ಹಿಲ್ ಇರುವೆಗಳು ಇರುವೆ ಗೂಡುಗಳಲ್ಲಿ ವಾಸವಾಗಿರ್ತವೆ ಆ್ಯಂಟ್ ಹಿಲ್ ಅಂದರೆ ಇರುವೆ ಗೂಡು ಓಕೆ ನೆಕ್ಸ್ಟ್ ಬಿ ಯು ಟಿ ಟಿ ಇ ಆರ್ ಎಫ್ ಎಲ್ ವೈ ಬಟರ್ಫ್ಲೈ ಐ ಎಸ್ ಈಸ್ ಎ ಸಿ ಒ ಎಲ್ ಒ ಯು ಆರ್ ಎಫ್ ಯು ಎಲ್ ಕಲರ್ಫುಲ್ ಇನ್ಸೆಕ್ಟ್ಸ್ ಐ ಎನ್ ಎಸ್ ಇ ಸಿ ಟಿ ಇನ್ಸೆಕ್ಟ್ ಬಟರ್ಫ್ಲೈ ಈಸ್ ಎ ಕಲರ್ಫುಲ್ ಇನ್ಸೆಕ್ಟ್ಸ್ ಚಿಟ್ಟೆ ತುಂಬ ಬಣ್ಣಗಳಲ್ಲಿ ಇರುತ್ತೆ ತುಂಬ ತುಂಬ ಬಣ್ಣ ಬಣ್ಣಗಳಲ್ಲಿ ಇರುವಂತಹ ಅದು ಕೀಟ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಡಬ್ಲ್ಯೂ ಇ ವಿ ಜಿ ಟಿ ಗೆಟ್ ಹೆಚ್ ಒ ಎನ್ ಇ ವೈ ಹನಿ ಎಫ್ ಆರ್ ಒ ಎನ್ ಫ್ರಮ್ ಹೆಚ್ ಒ ಎನ್ ಇ ವೈ ಹನಿ ಬಿ ಇ ಬಿ ಅಂದರೆ ವಿ ಗೆಟ್ ಹನಿ ಫ್ರಮ್ ಹನಿ ಬಿ ಜೇನುಹುಳದಿಂದ ನಮಗೆ ಜೇನುತುಪ್ಪ ಸಿಗುತ್ತೆ ಅಥವಾ ಜೇನುಹುಳು ನಮಗೆ ಜೇನುತುಪ್ಪವನ್ನು ಕೊಡುತ್ತೆ ಓಕೆ ಎಸ್ ನೆಕ್ಸ್ಟ್ ಎಸ್ ಪಿ ಐ ಡಿ ಇ ಆರ್ ಸ್ಪೈಡರ್ ಐ ಎಸ್ ಈಸ್ ಎನೋಟಿನ್ ನಾಟ್ ಎನ್ ಆ್ಯಂಡ್ ಐ ಎನ್ ಎಸ್ ಇ ಸಿ ಟಿ ಇನ್ಸೆಕ್ಟ್ ಸ್ಪೈಡರ್ ಈಸ್ ನಾಟ್ ಆ್ಯಂಡ್ ಇನ್ಸೆಕ್ಟ್ ಸ್ಪೈಡರ್ ಇದೆ ಅಲ್ವಾ ಜೇಡರ ಹುಳು ಅದು ಇನ್ಸೆಕ್ಟ್ ಅಲ್ಲ ಇಟ್ ಹ್ಯಾಸ್ ಐ ಟಿ ಇಟ್ ಹೆಚ್ ಎಸ್ ಹ್ಯಾಸ್ ಇಟ್ ಹ್ಯಾಸ್ ಇ ಐ ಜಿ ಹೆಚ್ ಟಿ ಎಚ್ ಎಲ್ ಇ ಜಿ ಎಸ್ ಲೆಗ್ಸ್ ಅಂದರೆ ಸ್ಪೈಡರಿಗೆ ಎಂಟು ಕಾಲುಗಳಿದೆ ನಾವು ಮೊದಲೇ ಹೇಳಿದ್ವಿ ಸ್ಪೈಡರಿಗೆ ಎಷ್ಟು ಕಾಲುಗಳಿದೆ ಎಂಟು ಕಾಲುಗಳಿದೆ ಹಾಗಾಗಿ ಸ್ಪೈಡರ್ ಈಸ್ ನಾಟ್ ಆ್ಯಂಡ್ ಇನ್ಸೆಕ್ಟ್ ಸ್ಪೈಡರು ಇನ್ಸೆಕ್ಟ್ ಅಲ್ಲ ಇಟ್ ಹ್ಯಾಸ್ ಏಟ್ ಲೆಗ್ಸ್ ಸ್ಪೈಡರ್ಗಳಿಗೆ ಎಷ್ಟು ಕಾಲಿದೆ ಎಂಟು ಕಾಲುಗಳಿದೆ ಸ್ಪೈಡರಿಗೆ ಎಷ್ಟು ಕಾಲಿದೆ ಎಂಟು ಕಾಲಿದೆ ಓಕೆ ನಾವು ಹಾಗಿದ್ರೆ ಈಗಾಗಲೇ ನಮಗೆ ಇನ್ಸೆಕ್ಟ್ಸ್ ನೇಮ್ಗಳನ್ನು ಓದ್ಲಿಕ್ಕೆ ಬರುತ್ತೆ ಅಕ್ಷರವನ್ನು ಗುರುತಿಸ್ಲಿಕ್ಕೆ ಬರುತ್ತೆ ಸಣ್ಣ ಸಣ್ಣ ವರ್ಡ್ಸ್ಗಳನ್ನು ನಾವು ಓದೋದು ಕಲ್ತಿದ್ದೀವಿ ಹಾಗಾದರೆ ಈ ಸ್ಮಾಲ್ ಸೆಂಟೆನ್ಸ್ಗಳನ್ನು ನೀಟಾಗಿ ನೀವು ಹೇಳ್ತಾ ಹೇಳ್ತಾ ಓದೋದನ್ನು ಕಲಿತ್ರೆ ನೀವು ಬೇಗ ಜಾಣರು ಆಗ್ತೀರಾ ಬರೀಲಿಕ್ಕೆ ಬರುತ್ತೆ ಈಸಿಯಾಗಿ ನೀವು ಒಂದನೇ ಕ್ಲಾಸಲ್ಲಿ ಪಾಠಗಳನ್ನು ಓದಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆ ನೋಡೋಣ ಹಾಗಿದ್ರೆ ಒಂದ್ಸಲ ಸೆಂಟೆನ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾವು ಹೊಸದನ್ನು ಕಲಿಯೋಣ